ಪ್ರೇಮ್ ಆಗಲ್ಲ ಬ್ರೋ, ಇನ್ ನನ್ನ ಕೈಯಿಂದ ಆಗಲ್ಲ. ನೀನ್ ಎಷ್ಟೇ ಯೋಚನೆ ಮಾಡಿದ್ರು ಈ ಪ್ರಾಬ್ಲಮ್ನ ಹೊರಗಡೆ ಬರೋದಕ್ಕೆ ಚಾನ್ಸ್ ಇಲ್ಲ. ಹೊರಗಡೆ ಬರೋದು ಕಷ್ಟನೇ, ಹಾಗಂತ ಸುಮ್ನೆ ಕೂತ್ರೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗತ್ತೆ. ನೀನ್ ಏನ್ ಮಾಡೋದು ಅಂತೆ ಪ್ರಮೋದ್? ಸುಮ್ನೆ ಕೂತ್ರು ತಪ್ಪು, ಏನ್ ಮಾಡಿದ್ರು ತಪ್ಪು? ಅಲ್ಲ, ನಾವೇನ್ ಲೋಕಲ್ ರೌಡಿಗಳ? ಅವ್ರ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವನನ್ನ ಎದುರಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಕ್ಕ ಟೆರರ್ ಇದಾನೆ ಅವನು. ಇವರೆಲ್ಲ ಮಾನ ಮರ್ಯಾದೆ ಬಿಟ್ಟು ಬದುಕೋದಕ್ಕೆ ಅಂಜೋರೇ ಅಲ್ಲ. ನಿಜ ಪ್ರೇಮ್, ನಾವ್ ಇಂಥವ್ರ ಸಹವಾಸ ಯಾಕೆ ಮಾಡಿದ್ವಿ ನಂಗಂತೂ ಅರ್ಥ ಆಗ್ತಿಲ್ಲ. ಮುಂದೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು, ನಾವ್ ಇದಕ್ಕೆ ಕೈ ಹಾಕ್ತಿರ್ಲಿಲ್ಲ. ಎಲ್ಲಾ ಕಡೆಯಿಂದ ಲಾಕ್ ಆಗ್ಬಿಟ್ಟಿದೀವಿ. ಇವಾಗ ಇರೋದು ಒಂದೇ ದಾರಿ ಬ್ರೋ. ಅಪ್ಪಂಗೆ ಹೇಳೋದ ನಿಜ ಗೊತ್ತಾಗಿ ಅವ್ರ ನಮ್ಮ ಮೇಲಿಟ್ಟರು ನಮ್ಗೆ ಕಳ್ಕೊಳ್ಳೋ ಬದಲು ನಾವು ಸಾಯೋದೇ ಒಳ್ಳೇದು. ಏನು ಇದು? ಇಲ್ಲ ಬ್ರೋ, ಈ ಜಗತ್ತಲ್ಲಿ ಮೋಸ ಮಾಡ್ತಿರೋರು, ಅನ್ಯಾಯ ಮಾಡ್ತಿರೋರು ನಿಮ್ಗೆ ಬದುಕ್ತಿದ್ದಾರೆ. ಒಳ್ಳೆಯವ್ರ ಕಾಲ ಇಲ್ಲ ಬ್ರೋ, ನಮಗಂತೂ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ. ಈ ವಿಷಯ ಅಪ್ಪನ ಗೊತ್ತಾದ್ರೆ ನಮ್ಮ ಮೇಲಿರೋ ನಂಬಿಕೆನೆ ಹೊರಟೋಗತ್ತೆ. ಅಪ್ಪಂಗೆ ಹೇಳದೆ ಹೋದ್ರೆ ಆ ರೌಡಿಯಿಂದ ನಮ್ಮ ಜೀವನೇ ಹೊರಟೋಗತ್ತೆ. ನಾಳೆ ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಹೆಂಡತಿರಿಗೆ ನಮ್ಮಿಂದ ಯಾವ ತೊಂದರೆನೂ ಆಗಬಾರ್ದು. ಶುರು ಮಾಡಿರೋದು ನಾವೇ, ಎಂಡ್ ಮಾಡ್ಬೇಕಾಗಿರೋದು ನಾವೇ. ಏನ್ ಹೇಳ್ತೀಯ? ನಿಜ, ನಾವು ಸತ್ತರೆ ಎಲ್ಲಾ ಸಮಸ್ಯೆನೂ ಎಂಡ್ ಆಗತ್ತೆ. ಕೊಡು, ನಾನ್ ಮೊದ್ಲು ಕುಡಿತೀನಿ. ಮೊದ್ಲು ಊಟ ಆಗಿದ್ರೆ ಫಸ್ಟ್ ನೀನ್ ತಿನ್ನು ಅಂತ ಹೇಳ್ತಿದ್ದೆ, ಆದ್ರೆ ಸಾಯೋದಲ್ಲಿ ನಾನೇ ಫಸ್ಟ್. ಬೇಜಾರಾಗ್ಬೇಡವ, ನಿನ್ಗಿಂತ ಮುಂಚೆ ನಾನು ಕುಡಿತೀನಿ, ಆಮೇಲೆ ನೀನ್ ಕುಡಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಎಷ್ಟೊತ್ತೆ? ಇದೇನು ಊಟ ತಟ್ಟೇನೋ ಕನ್ನಡಿನೋ? ನನ್ ಮುಖ ನೋಡ್ಕೊಳ್ಳಿ ಅಂತ ಇಟ್ಟೋಗಿದ್ಯಾ? ಅಯ್ಯೋ, ರೇಸ್ತಿ ಬೇರೆ ಮನೇಲಿಲ್ಲ. ಅಷ್ಟು ಜನ ಇದ್ದಾಗ್ಲೆ ನನ್ ಕೆನ್ನೆಗೆ ಹೊಡೆದು ಸೀಮೆಣ್ಣೆ ಹಾಕಿ ಸುಡಕ್ ಬಂತವ್ರು. ಇನ್ನೊಬ್ಳೆ ನನ್ ಮನೇಲಿ ಇದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಹಾಲಲ್ಲೇ ಗುಂಡಿ ತೆಗೆದು ನನ್ನನ್ನು ಅದ್ರಲ್ಲಿ ಹಾಕಿ ಊತಾಕಿ ಟೈಲ್ಸ್ ಹಾಕಿದ್ರು ಹಾಕಾರು. ಏನಪ್ಪ ಮಾಡ್ಲಿ? ನೀನ್ ಬರ್ತೀಯೋ ನಾನ್ ಬರಲ್ಲ ಇವಾಗ? ಏನೇ ಬೆಬ್ಬೆ ಬೆಬ್ಬೆ ನಾಟಕ ಮಾಡ್ತಾ ಇದೀಯಾ? ಊಟ ಕೂತಿರೋ ಗಂಡನ ಊಟ ಬಡಿಸೋದ್ ಬಿಟ್ಟು ಏನೇ ಮಾಡ್ತಾ ಇದೀಯಾ? ಏನು ಕುಡಿಸಿದ್ಯಾ ನನ್ನಲ್ಲಿ? ಏನೇ ಊ ಮಾತಾಡು ಅಂದೆ. ಊಟ ಕಿಟ್ಟಿಲ್ಲ ಅಂದೆ. ಎದುರುತ್ರ ನನಗೆ ಎದುರು. ಏನು ಭಯಕ್ಕೆ ಹಾಗನ್ಬಿಟ್ಟೆ ರೀ? ಆ ಈ ಭಯ ಇರ್ಬೇಕು. ಊಟ ಕೊಡು. ತರ್ತೇನ್ರಿ. ಏನ್ ಅಡಿಗೆ? ಅವರೆಕಾಳಿಗೆ ಒಂದೆರಡು ನುಗ್ಗೆಕಾಯಿ ಹಾಕಿ ಸಾರು ಮಾಡಿದ್ದೀನಿ. ಅವರೆಕಾಯಿ ಸಾರಾ? ನನಗೆ ಬೇಡ, ಉಪ್ಪಿಟ್ಟು ಬೇಕು. ಉಪ್ಪಿಟ್ಟ ಮತ್ ಸಾಂಬಾರ್ ಇದೆಯಲ್ಲ. ಹೌದಾ? ಇಲ್ಲ, ಮಾಡ್ಕೊಂಡು ಮಾಡ್ತೀನಿ. ಏಯ್ ನಿಂತ್ಕೋ, ಗಂಡಂಗೆ ಉಪ್ಪಿಟ್ಟು ತಿನ್ನಿಸ್ತೇನೆ. ನನಗೆ ಉಪ್ಪಿಟ್ಟು ಬೇಡ, ಮಾವಿನಕಾಯಿ ಚಿತ್ರಾನ್ನ ಬೇಕು. ಮಾವಿನಕಾಯಿ ಸೀಸನ್ ಮುಗ್ದೋಯ್ತಲ್ರಿ.
ಮಾವಿನಕಾಯಿ ಹುಡುಕಿ ಮಾಡ್ಕೊಂಡ್ ಮಾಡ್ತೀನಿ. ನಿಂತ್ಕ, ಮಾವಿನಕಾಯಿ ಚಿತ್ರ ಅನ್ನೋ ಬೇಡ, ಹೋಗ್ ನಿನ್ ಮೊಬೈಲ್ ತಗೊಂಬ. ಏನೇ, ಏನ್ ಮುಖ ನೋಡ್ತಾ ಇದೀಯ? ಮೊಬೈಲ್ ತಗೊಂಬ ಅಂದೆ. ಮೊಬೈಲ? ಯಾರ್ಯಾರ ಫೋನ್ ಮಾಡಿ ಮನೆ ಹಾಳು ಕೆಲಸ ಮಾಡಿದೀಯ ನೋಡ್ತೀನಿ. ಇಲ್ಲ ರೀ, ಮನೆ ದೇವ್ರ ಮೇಲೆ ಸತ್ಯ, ನಾನು ಯಾರಿಗೂ ಕಾಲ್ ಮಾಡಿಲ್ಲ. ಇದ್ಯಾವುದು ಹೊಸ ನಂಬರು? ಮಧ್ಯಾಹ್ನ ಕಾಲ್ ಬಂದಿದೆ, ಯಾರದ್ದಿದು ತೋರ್ಸಿ. ಕಸ್ಟಮರ್ ಕೇಳಿದ್ರಿ, ಅದು ಯಾವ್ದ್ಯಾವ್ದೋ ಹೊಸ ಆಫರ್ ಬಿಟ್ಟಿದ್ರಿ ಬೇಕಂತ ಕೇಳಿದ್ರು, ಬೇಡ ಅಂತ ಇಟ್ಬಿಟ್ಟೆ. ಹೀಗೆ ಇರ್ಬೇಕು, ಯಾರಿಗಾದ್ರೂ ಫೋನ್ ಮಾಡಿ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಮಾಡಿ ಮನೆ ಹಾಳು ಮಾಡಿದ್ಯೋ ಗೊತ್ತಲ್ಲ. ಗೊತ್ತು, ಸೀಮೆಣೆ ಬೆಂಕಿ ಪಟ್ಟಣ. ಅಷ್ಟು ಭಯ ಇರ್ಬೇಕು, ಹೋಗು ಇರೋ ಅಡಿಗೆ ತಗೊಂಬ. ಒಂದ್ಸಲ ಬೇಜಾರಾಗುತ್ತೆ ನಾನು ಈ ಥರ ಎಲ್ಲ ಮಾಡಬಾರ್ದು ಅಂತ, ಆದ್ರೆ ಏನ್ ಮಾಡೋದು, ಇವಳಿಗೆ ಈ ಭಯ ಇಲ್ಲದೆ ಇದ್ರೆ ಇನ್ನು ಎಷ್ಟು ಮನೆ ಹಾಳು ಮಾಡ್ತಾಳೋ ಅನ್ನೋ ಕನ್ಸರ್ನ್. ಒಟ್ಟಾರೆ ನನ್ನ ಲೀಲಾ ಆ ಮನೇಲಿ ಚೆನ್ನಾಗಿದ್ರೆ ಸಾಕು, ಇವಳು ಅವಳ ವಿಷಯಕ್ಕೆ ಹೋಗದೆ ಇದ್ರೆ ಅಷ್ಟೇ ಸಾಕು. ಮತ್ತೇನು ನಾನೇ, ನಿಮ್ ಹೆಂಡತಿ ಲಕ್ಷ್ಮಿನೂ ನಾನೇ. ಪ್ರೇಮ್, ಏನ್ ಮಾಡ್ತಿದ್ಯಾ ನೀನು? ಅಮ್ಮ ವಿಷ ಕುಡಿತಾ ಇದ್ದಾನೆ, ಅಣ್ಣ ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದಾನೆ, ಏನ್ ನಡೀತಿದೆ ಇಲ್ಲಿ? ಲಕ್ಷ್ಮಿ, ಇಟ್ಸ್ ಎ ಪ್ರಾಂಕ್, ನಾವು ಪ್ರಾಂಕ್ ಮಾಡ್ತಿದೀವಿ ಅಷ್ಟೇ. ಪ್ರಾಂಕಾ? ಹೌದಕ್ಕೆ, ಪ್ರಾಂಕ್ ಮಾಡ್ತಾ ಇದ್ವಿ, ತುಂಬಾ ಬೋರ್ ಹಿಡಿತಿತ್ತು. ಸೊ ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅಣ್ಣ ಯಾರಿಗಾದ್ರು ಪ್ರಾಂಕ್ ಮಾಡೋಣ ಅಂತ ಹೇಳ್ದ, ಅದಕ್ಕೆ ವಿಷ ಕುಡಿಯೋ ತರ ನಾಟಕ ಮಾಡ್ತಿದ್ವಿ ಅಷ್ಟೇ. ಹೌದು ಲಕ್ಷ್ಮಿ, ಹೌದು. ಇಷ್ಟೇನಾ? ಸಾರಿ ಪ್ರೇಮ್, ಅನ್ಯಾಯವಾಗಿ ಹೊಡೆದ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಅಯ್ಯೋ, ಇಟ್ಸ್ ಓಕೆ ಲಕ್ಷ್ಮಿ, ಇಟ್ಸ್ ಓಕೆ, ನೀನು ಬೇಜಾರಾಗಬೇಡ. ಬೇಜಾರೇನಾಗಿಲ್ಲ, ಆದರೆ ಇನ್ನೊಂದು ಯಾವತ್ತೂ ಈ ಥರ ತಮಾಷೆ ಮಾಡೋಕ್ಕೆ ಹೋಗಬೇಡಿ. ಈ ಮನೆ ಕುಡಿಗಳು ನೀವು, ನೀವು ತಮಾಷೆ ಮಾಡೋಕ್ಕೆ ಹೋಗಿ ಅದು ನಿಜ ಆಗಿ ಅದರಿಂದ ಏನಾದ್ರು ತೊಂದರೆ ಆದರೆ ಈಚೆ ಬದುಕಿರ್ತಾರೆ ಅಂದ್ಕೊಂಡಿದ್ದೀರಾ? ಅಜ್ಜಿ ಬದುಕಿರ್ತಾರೆ ಅಂದ್ಕೊಂಡಿದ್ದೀರಾ? ನಿಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಿದ್ದೀರಾ? ಪ್ಲೀಸ್, ಈ ಮುಂದೆ ತಮಾಷೆಗೂ ಈ ಥರ ಮಾಡಬೇಡಿ, ನನಗಂತೂ ಜೀವನೇ ನಿಂತೋದಂಗಾಗಿತ್ತು. ಸಾರಿ ಅದಕ್ಕೆ, ಇನ್ನು ಯಾವತ್ತೂ ಹೀಗೆ ಮಾಡಲ್ಲ. ಓಕೆ, ಅದು ನಾನು ಅಂಥದವ್ರಿಗೆ ಹಳೆಯದೆಲ್ಲ ನೆನಪಾಗಿದೆ ಅಂತ ಹೇಳೋಣ ಅಂತ ಬಂದೆ. ಏನಿದು ಇಷ್ಟೊಟ್ಟು ವಿಷಯ ಹೇಳಿದ್ರು ಇಬ್ರು ಸೈಲೆಂಟ್ ಆಗಿದಾರಲ್ಲ, ಏನಾಗಿರ್ಬೋದು? ಇನ್ನು ನಾನ್ ಸೃಷ್ಟಿ ಮಾಡೋ ಏಳು ಸುತ್ತಿನ ಕೋಟೆಯಲ್ಲಿ ನೀನು ತಿರುಗಿ 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 ಸಾಯ್ಬೇಕು, ಇಲ್ಲ ಇಲ್ಲ ನಾನ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರ್ಬೇಕು. ಮರ್ಯಾದೆಯಿಂದ ಕೈ ಜೋಡಿಸಿದ್ರೆ ಬದುಕ್ಯ, ಇಲ್ಲ ಅಂದ್ರೆ ಸುಟ್ಟು ಬೂದಿ ಆಗೋದ್ಯ. ಯಾಕೆ ಹೀಗೆ ಮಾಡಿದ್ರಿ? ಏಜೆ ಅಂತರ ಅತ್ತೆ ಒಂದಾಗ್ಬೇಕು ಅನ್ನೋದು ನಮ್ ಕನ್ಸಲ್ವಾ? ಅವರಿಬ್ರು ಒಂದಾಗಿದ್ದಿದ್ರೆ ಲೀಲಾನ ಈಸಿಯಾಗಿ ಮನೆಯಿಂದ ಆಚೆ ಹಾಕೋದಾಗಿತ್ತು, ನೀವ್ ಯಾಕೆ ತಡೆದ್ರಿ? ಸರು, ನಾನೇನು ಕೇಳ್ಬೇಡ, ನನ್ ಮನ್ಸು ಸರಿಗಿಲ್ಲ. ಏನ್ ಮಾತಾಡ್ತಿದ್ದೀರಾ ಅಕ್ಕ, ಏನಾಗಿದೆ ನಿಮ್ಗೆ? ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ,
ನೀವೇನೋ ಒಂಥರ ಬಿಹೇವ್ ಮಾಡ್ತಿದ್ದೀರಾ. ಸರು ಇವಾಗ ಮಾತಾಡೋದು ಬೇಡ ಅಂತ ಹೇಳದ್ನಲ್ಲ. ಏನಾಗಿದೆ ಅಕ್ಕ ನಿಮ್ಗೆ? ಇವತ್ತಿನ ಸಿಚುವೇಶನ್ ನಾವ್ ಎಷ್ಟು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ. ಅಂತರಾತೇನು ಸಿಕ್ಕಿದ್ರು, ಅವ್ರಿಗೆ ನೆನಪು ಬರ್ಲಿ ಅನ್ಕೊಂಡ್ವಿ, ಹಳೆದೆಲ್ಲ ನೆನಪು ಬಂತು. ಅವರಿಬ್ರು ಒಂದಾಗೋ ಟೈಮ್ನಲ್ಲಿ ನೀವೇ ಕಲ್ಲು ಹಾಕ್ತಿದ್ದೀರಲ್ಲ ಅಕ್ಕ. ನನಗಿದ್ ಯಾವುದು ಅರ್ಥ ಆಗ್ತಿಲ್ಲ. ನಾನು ಇದನ್ನ ಒಪ್ಕೊಳ್ಳೋದು ಇಲ್ಲ. ನೀವ್ ಯಾಕೆ ತಡೆದ್ರಿ ಅಂತ ನನಗೆ ರೀಸನ್ ಹೇಳಿ. ನಾ ಹೇಳಕ್ಕಾಗಲ್ಲ ಸರ್, ಅರ್ಥ ಮಾಡ್ಕೊ. ನೀವ್ ಹೇಳ್ದೆ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಕ್ಕ? ಪುರೋಹಿತರು ಬಂದು ಮಾಡಿದಾದ್ರೂ ಏನಿದೆ? ನನಗೆ ಯಾಕೋ ಏಜೆ ಮತ್ತೆ ಅಂತರಾತೆ ಒಂದಾಗೋದು ನಿಮ್ಗೆ ಇಷ್ಟ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅವರಿಬ್ರು ಒಂದಾಗಬಾರ್ದು ಸರ್, ಒಂದಾಗಬಾರ್ದು. ಈಗಾಗಲೇ ನಾನು ಮಾಡಿರೋ ದೊಡ್ಡ ತಪ್ಪಿಂದ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಯಾಕಾದರೂ ಅವಳನ್ನ ಕರ್ಕೊಂಡು ಬಂದು ಅಂತ ಮನಸ್ಸಲ್ಲೇ ಕೊರಗಿ ಕೊರಗಿ ಸಾಯ್ತಾ ಇದ್ದೀನಿ. ನಾನೇನು ಮಾಡಲಿ, ನಾನೇನು ಮಾಡಲಿ? ಹೇಳಿ ಅಕ್ಕ. ಸರು ಕೆಲವೊಂದ್ಸಲ ಸಿಚುವೇಶನ್ನು ನಾವ್ ಅನ್ಕೊಂಡ್ ಹಾಗೆ ಬಂದ್ರು ಖುಷಿ ಆಗ್ತಿಲ್ಲ, ದುಃಖ ಆಗ್ತಿದೆ ಅಂದ್ರೆ ನಮ್ ಒಪಿನಿಯನ್ ಬದಲಾಗಿದೆ ಅಂತ ಅರ್ಥ. ಇವಾಗ ಯಾರ ಮೇಲೆ ನಿಮ್ ಒಪಿನಿಯನ್ಸ್ ಚೇಂಜ್ ಆಗಿದೆ? ನಾನ್ ಸರು ಹತ್ರ ನಿಜ ಏನು ಅಂತ ಹೇಳ್ಕೊಂಡ್ ಬಿಡ್ಲಾ? ಬೇಡ ಬೇಡ, ಹೇಳ್ಕೊಂಡ್ರೆ ಇದು ಬೇರೆ ತರಾನೇ ಆಗುತ್ತೆ. ಇಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ. ಈ ಸತ್ಯ ನನ್ನಲ್ಲೇ ಕೊನೆ ಆಗ್ಲಿ. ನನ್ನ ಹತ್ರ ಹೇಳೋದಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಅಕ್ಕ. ನಿಮಗೆ ಹೇಗನ್ಸತ್ತೋ ಹಾಗೆ ಮಾಡಿ. ಬಟ್ ಏಜೆ ಅಂತರ ಅತ್ತೆ ಒಂದಾಗಬೇಕು, ಆಗ್ತಾರೆ. ನೀವು ಸುಮ್ಮನೆ ಇದ್ರು ನಾನು ಬಿಡತಿಲ್ಲ. ಸರು ಅಂತರಾತ್ಯ ಬಗ್ಗೆ ಏನನ್ಸತ್ತೆ? ಏನನ್ಸತ್ತೆ ಅಂದ್ರೆ ಅವ್ರ ನಮ್ಮ ಅತ್ತೆ ಅಂತ ಅನ್ಸತ್ತೆ, ಈ ಮನೆ ಯಜಮಾನಿ ಅಂತ ಅನ್ಸತ್ತೆ, ಏಜೆಗೆ ತಕ್ಕನಾದ ಹೆಂಡತಿ ಅಂತ ಅನ್ಸತ್ತೆ. ಅದು ಬಿಟ್ಟು ಬೇರೆ ಏನಾದ್ರೂ ಅನ್ಸಿದ್ಯಾ ನಿಮ್ಗೆ? ಯೋಚನೆ ಮಾಡು. ನನಗ ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಕ್ರೂರಿ. ನನ್ನ ಕ್ರೌರ್ಯನ ನೋಡ್ಬೇಕು ಅಂತ ಬಯಸೋರ್ ಮಾತ್ರ ನನ್ನ ಜೊತೆ ಆಟ ಕೇಳಿದ್ದಾರೆ. ಆಟ ಮುಗಿಯೋಷ್ಟರಲ್ಲಿ ಅವ್ರ ರಕ್ತ ಕುಡಿತೀನಿ ಹೊರತು ಸೋಲೋ ಮಾತೇ ಇಲ್ಲ. ಒಂದೊಂದ್ಸಲ ಇವ್ರೇ ನಮ್ಮ ಅತ್ತೆನಾ? ಇವ್ರು ಹೀಗೆಲ್ಲ ಮಾತಾಡ್ತಾರ ಅಂತ ಅನ್ಸತ್ತೆ. ಯೋಚನೆ ಮಾಡಿದ್ರೆ ಇವ್ರು ಹೀಗಿರ್ಬಾರ್ದಲ್ವಾ, ಮಾತಾಡ್ಬಾರ್ದಲ್ವಾ ಅಂತ ಡೌಟು ಬರುತ್ತೆ. ಆದ್ರೆ ಇವ್ರು ನಮ್ಮ ಅತ್ತೆನೇ ಅಲ್ವಾ ಅಂತ ನಾನೇ ಸುಮ್ಮನಾಗ್ಬಿಡ್ತೀನಿ. ಯಾಕೆ ಹೀಗೆ ಕೇಳ್ತಿದ್ದೀರ? ಏನಿಲ್ಲ, ನೀನು ಹೋಗು. ಹೋಗು ಅನ್ನಲ್ಲ. ಅಕ್ಕ ಅಭಿ, ಇದೇ ಕಾರಿಡಾರ್ ಅಲ್ಲಲ್ವಾ ನಾವ್ ಮೊದಲ ಸಲ ಮನೆ ನೋಡಕ್ ಬಂದಾಗ ನಾವ್ ಕೈ ಕೈ ಹಿಡ್ಕೊಂಡು ಓಡಾಡಿದ್ದು? ವಾವ್, ನಿನಗೆಲ್ಲ ನೆನಪಿದೆ. ಮತ್ತೆ ಮರ್ತ್ಬಿಡ್ತೀನ ಅಭಿ, ನಮ್ಮಿಬ್ರು ಪ್ರೀತಿ ಅಷ್ಟು ಡೀಪ್ ಆಗಿತ್ತು. ಅಭಿ ಅಲ್ಲೋಡು. ಅಭಿ, ಈ ಮ್ಯೂರಲ್ ವರ್ಕ್ನ ನೀನು ಬೇಡ ಅಂತ ಹೇಳಿದ್ದೆ, ನಾನು ಬೇಕೇ ಬೇಕು ಅಂತ ಹಠ ಮಾಡಿದೆ. ನೀನು ಬೇಕು ಅಂತ ಹೇಳಿದ್ದನ್ನು ನಾನು ಯಾವತ್ತಾರ ಬೇಡ ಅಂತ ಹೇಳಿದ್ದೀನ ಅಥವಾ ಹೇಳ್ತೀನ? ನೋ ವೇ, ಎನಿಥಿಂಗ್ ಫಾರ್ ಯು. ನೆನಪಿದ್ಯಾ? ಆಫ್ ಕೋರ್ಸ್ ನೆನಪಿದೆ.
ಇನ್ಫ್ಯಾಕ್ಟ್ ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನನ್ನ ನೆನಪಿದೆ. ಅಭಿ, ಈ ರೂಮ್ ನಿನಗೆ ನೆನಪಿದ್ಯಾ? ನೀನು ಕೋಪ ಮಾಡಿಕೊಂಡಾಗ ನಾನು ಓಡ್ ಬಂದು ಈ ರೂಮ್ ಒಳಗೆ ಸೇರಿಕೊಂಡೆ. ಎಷ್ಟೊತ್ತಾದರೂ ಬಾಗಿಲು ತೆಗಿಲಿಲ್ಲ, ನಿನಗೆ ನೆನಪಿದೆ ಅಲ್ವಾ? ಅಭಿ ಬಾಬಣ್ಣ, ಸಾರಿ, ನಾನು ರಾಂಗ್ ಟೈಮ್ ಬಂದೆ ಅನ್ಸುತ್ತೆ. ಅದು ಊಟಕ್ಕೆ ಕರೆಯಕ್ಕಂತ ಬಂದೆ. ನಾನು ಆಮೇಲೆ ಬರ್ತೀನಿ, ಸಾರಿ. ಲೀಲಾ, ಹೋಗ್ಲಿ ಬಿಡಿ, ನಮ್ಮಿಬ್ರಿಗೂ ಆಗ್ತಿರೋ ಖುಷಿಗೆ ಊಟನೇ ಬೇಡ ಅನ್ಸ್ತಿದೆ. ಒಂದ್ ನಿಮಿಷ. ಲೀಲಾ, ನಾನು ಕರಿತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ. ನೀವು ಅಕ್ಕನ ಜೊತೆಲಿ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ನಾನು ಕರಿತಾ ಇದನ್ನ ನಿಂತ್ಕೋ. ಅಕ್ಕ ಬೇಜಾರು ಮಾಡ್ಕೋತಾರೆ, ನಿಮ್ಗೆ ಯಾಕೆ ಸೂಕ್ಷ್ಮಗಳೇ ಅರ್ಥ ಆಗ್ತಿಲ್ಲ? ಪ್ಲೀಸ್, ನೀವು ರೂಮ್ಗೆ ಹೋಗಿ, ನಾನು ಊಟನ ಅಲ್ಲೇ ಕಳಿಸ್ತೀನಿ. ಅದೆಲ್ಲ ಏನು ಬೇಡ, ನಾವು ಕೆಳಗೆ ಬರ್ತೀವಿ, ಜೊತೆಲೇ ಊಟ ಮಾಡ. ಅಕ್ಕ ನೊಂದ್ಕೋತಾರೆ. ಊಟ ತಾನೆ, ನಾನು ಹೇಳ್ತೀನಿ ಅಂತರ ಊಟಕ್ಕೆ. ಊಟ ತಾನೆ ಲೀಲಾ, ನಮ್ಮಿಬ್ರಿಗೂ ಊಟ ರೂಮ್ಗೆ ತಂದ್ಕೊಟ್ಬಿಡು. ನೋಡ್ಲಿಲ್ಲ, ತುಂಬಾ ವರ್ಷ ಆದ್ಮೇಲೆ ನನ್ಗೆ ಹಳೆ ನೆನಪೆಲ್ಲ ವಾಪಸ್ ಬಂದಿದೆ. ನಾನು ನನ್ ಗಂಡ ತುಂಬಾ ಮಾತಾಡೋದಿರುತ್ತೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿನ್ನ ಗಂಡ ಇಲ್ವಲ್ಲ, ಸೊ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಪ್ಲೀಸ್, ನಮ್ಮಿಬ್ರಿಗೆ ಊಟ ರೂಮ್ಗೆ ತಂದ್ಬಿಡು. ಸರಿ ಅಕ್ಕ. ಬೇಡ ಬೇಡ ಲೀಲಾ, ಮೊದಲೆಲ್ಲ ನಾನು ನೀನು ಅಮ್ಮ ಒಟ್ಟಿಗೆ ಕುತ್ಕೊಳ್ತಾನೆ ಊಟ ಮಾಡ್ತಾ ಇದ್ದಿದ್ದು. ಈಗೇನು ಸಪ್ರೇಟ್ ಆಗಿ ರೂಮಲ್ಲಿ, ಅದೆಲ್ಲ ಏನು ಬೇಡ, ಎಲ್ಲರ ಜೊತೆಲೇ ಕುತ್ಕೊಂಡು ಊಟ ಮಾಡ. ಲೀಲಾ, ನೀ ಎಲ್ಲ ವ್ಯವಸ್ಥೆ ಮಾಡು. ಯೂನಿಯರ್ ನಡೆದಾಡೋ ಜ್ಯುವೆಲ್ಲರಿ ಶಾಪು. ಸರ್, ನೀವು ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗಬೇಕಾ? ಗೊತ್ತಾಗಬೇಕು ಅಂದ್ರೆ ಈ ಮನೇಲಿ ಅವಿಸ್ಕೊಂಡಿದಾರಲ್ಲ ಆ ಕಳ್ಳನ ಮಕ್ಕಳು, ಅವ್ರನ್ನ ಕರೆ ಗೊತ್ತಾಗುತ್ತೆ. ಕಳ್ಳನ ಮಕ್ಕಳ? ಸರ್, ನೀವು ಪೊಲಿಟಿಕಲ್ ಲೀಡರ್ ಮನೆ ಅನ್ಕೊಂಡು ಮಿಸ್ ಮಾಡ್ಕೊಂಡು ಬಂದಿದ್ದೀರ ಅನ್ಸುತ್ತೆ. ಇದು ಬಿಸ್ನೆಸ್ ಮ್ಯಾನ್ ಮನೆ ಸರ್. ಛೋಟೋ, ಕೀರ್ತಿ ತಕ್ಕ ಮೂರ್ತಿ ಇರಬೇಕು, ಇಲ್ಲ ಮೂರ್ತಿ ತಕ್ಕ ಕೀರ್ತಿ ಇರಬೇಕು. ಓವರ್ ಆಯ್ತು ಅಂದ್ರೆ ಕುಯ್ದಾಕ್ಬಿಡ್ತೀನಿ. ಹ
ಸರ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಇಲ್ಲಿ ನೀವು ಹುಡ್ಕೊಂಡು ಬಂದಿರುವಂಥವ್ರು ಯಾರು ಇಲ್ಲ ಈ ಮನೇಲಿ. ಇದು ಮರ್ಯಾದಿಸ್ತಾರೆ ಮನೆ ಸರ್. ನೀವು ಹೊರಗಡೆ ಹೋಗಿ ಸರ್. ನನ್ನೇ ಹೊರಗಡೆ ಹೋಗು ಅಂತೀಯಾ? ಹೋಗಿ ಈ ಮನೆ ಮಕ್ಕಳನ್ನ ಕರಿ, ಇಲ್ಲ ಅಂದರೆ ಹುಡುಗರನ್ನ ಕರೆಸಿ ಇಲ್ಲಿ ಮನೆ ಇತ್ತ ಸ್ಮಶಾನ ಇತ್ತ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಹಂಗೆ ಮಾಡಾಕ್ತೀನಿ. ಯಾರೇ ನೀವು, ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ? ಏಜೆ ಮನೇಲಿದ್ದಾರೆ, ವಾಯ್ಸ್ನ ರೇಸ್ ಮಾಡಿ ಮಾತಾಡಿದ್ರೆ ಹುಷಾರ್.